ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಸಾರಿಗೆ ಇಲಾಖೆಗೆ ಸಂಘಟನೆ ವತಿಯಿಂದ ಭೇಟಿ ನೀಡಿ ಗುಂಡ್ಲುಪೇಟೆ ಪಟ್ಟಣದಿಂದ ಆಲತ್ತೂರು ಗ್ರಾಮಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತೆ ಸಂಘಟನೆ ವತಿಯಿಂದ ಸಾರಿಗೆ ಡಿಪೋ ವ್ಯವಸ್ಥಾಪಕರಾದ ಸುಮಲತಾರ್ ಅವರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಆಮೇಲೆ ಅಲ್ಲಿ ಆಟೋಗಳು ಇರೋದ್ರಿಂದ ಆಟೋಗಳು ಬರ್ತಾ ಇದ್ದಾರೆ ಅಂತಲೂ ಕೂಡ ನಮಗೆ ದೂರು ಬರ್ತಾ ಇದೆ. ಬಟ್ ಏನಂದ್ರೆ ಬೇರೆ ಒಂದರ ಮುಡಿದ್ರೆ ಪರವಾಗಿಲ್ಲ, ಆ ಶಾಲೆಯ ಸಂದರ್ಭದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಟೈಮ್ 4 ಗಂಟೆಗೆ ಓಕೆ, ನನಗೆ ಗಲಾಟೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬರ್ತಾ ಇದ್ದೀನಿ. ಆದ್ರೆ ಏನೇ ಒಂದು ನಾನು ಗಾಡಿ ಓಡಿಸ್ಬೇಕು ಅಂದ್ರೂ ಫಾರ್ಮ್ 4 ಅನ್ನೋದು ಅಲ್ಲಿಂದ DTO ಸೆಕ್ಷನ್ ಇಂದ ಇವತ್ತು ನಾನು ಫಾರ್ವರ್ಡ್ ಮಾಡ್ತೀನಿ, ಮತ್ತೆ ನಾನು ಹಿಂಗೆ ಓಡಿಸ್ತಾ ಇದ್ದೀನಿ, ಇದಕ್ಕೆ ಮಾಡ್ಕೊಡಿ ಅಂತ ಕೇಳ್ಬೋದು. ಆದ್ರೆ 4 ತುಂಬಾ ಕಷ್ಟ ಆಗ್ತಾ ಇದೆ ಮಾಡ್ಸೋದಕ್ಕೆ 4, ಅದಕ್ಕೆ ಹೊಸ ರೂಟ್ ನಾನು ಓಪನ್ ಮಾಡ್ಬೇಕು ಅಂದ್ರೆ ಒಂದು ರೂಟ್ಗೆ 5 ಜನ ಬೇಕಾಗುತ್ತೆ. ನಾನು ಜನವರಿ ತಿಂಗಳಲ್ಲಿ 35 ಜನದಿಂದ 40 ಜನ ಉತ್ತರ ಕನ್ನಡ ಜಿಲ್ಲೆಯವರು ಟ್ರಾನ್ಸ್ಫರ್ ಆಗಿದ್ದಾರೆ. ನೀವೇನ್ ಕೇಳ್ತಾ ಇದ್ದೀರಾ, ಆ ರೂಟ್ ಓಡಿಸ್ತಾ ಇದ್ದು ಹೌದು. ಈಗೇನಾಗಿದೆ ಅಂದ್ರೆ ನಮಗೆ ಸಿಬ್ಬಂದಿ ಕೊರತೆ ಮೇನ್. ನನ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಯಾವ್ದಾದ್ರೆ ಈ ಬಸ್ ಓಡಿಸ್ಬೋದು ಈಗ ಈಗ ಮಾಡ್ಕೊಡಿ ಅಂತ ನಾನು ಕೇಳಿದ್ರೆ ನಾನ್ ಮಾಡ್ಕೊಡ್ತೀನಿ. ನಾನು ಅದ್ರ ಪ್ರಕಾರ ನನ್ ಫಾರ್ಮ್ 4 ಮಾಡಿಸ್ಕೊಡ್ತೀನಿ. ಅದೇ ಈಗ 4:00 ನಾನು ಅದೇ ಮಲೇಶ್ ಕೇಳಿದೆ, ಆಗುತ್ತಾ ಇಲ್ವೋ ಅಂತ. ಹಾ, ಟೈಮಿಂಗ್ಸ್ ನಮ್ದೆ ಯಾವ್ದ್ರ ಗಾಡಿ ಕೊಡಕ್ಕಂತ ಏನ್ ಮಾಡ್ಬೋದು ಅಂತ. ಮೈಸೂರು ಗಾಡಿಗಳನ್ನ ಇಲ್ಲಿ ಕಿತ್ಕೊಡ್ತೀನಿ ಅಂದ್ರೆ 4 ಗಂಟೆಯಿಂದ 6 ಗಂಟೆವರೆಗೂ ಮೈಸೂರು ಅವ್ರಿಗೆ ಅವ್ರ ಗಾಡಿ ಇಲ್ಲ ಅಂತ ಎಮ್ಮೆಲೆ ಕೇಳ್ಬೋದು. 5 ನಿಮಿಷ ಲೇಟ್ ಆದ್ರೂ ಮತ್ತೆ ಸ್ವಲ್ಪ ನಿಮ್ಮಗೇನ್ ಜನ ಹತ್ತಾರಲ್ಲ ಅಷ್ಟು ಜನನು ತುಂಬ್ಕೋಬೇಕಾಗಲ್ಲ. ಇವ್ರಂತರ ಮೈಸೂರು ಕಡೆ ಹೋಗಂತವರೆಲ್ಲ ಸ್ವಲ್ಪ ಕೆಲ್ಸದಲ್ಲಿ ಇರೋದ್ರಿಂದ ಅವ್ರೇನ್ ಗೊತ್ತಾ, ಒಂಥರ ನೀವು ಎಷ್ಟು ಹಿಂಸೆ ಮಾಡಿ ಹೋಗ್ತಿರಲ್ಲ ಹಂಗ ಹೋಗಕ್ ಅವ್ರು ಯಾರು ತಯಾರಿಲ್ಲ. ನನೀಗ ಮೈಸೂರ್ ಬಿಡ್ಬೇಕು, ಇಲ್ಲಿಗ್ ಬಿಡ್ಬೇಕು, ಅಲ್ಲೂ ಕೇಳ್ತಾರೆ ಇಲ್ಲೂ ಕೇಳ್ತಾರೆ. ನನ್ನ ಹತ್ರ ಏನ್ ಗಾಡಿಗಳಿದೆ, ಸಿಬ್ಬಂದಿಗಳಿದ್ದಾರೆ, ಅವ್ರ ಏನಿದೆ ಅಲ್ಲ ಅದ್ರ ಪ್ರಕಾರ ನಾನು ಬಿಡ್ತಾ ಇದ್ದೀನಿ. ಅಲ್ಲ ಬಿಡೋಣ, ಆದ್ರೂ ಬಿಡೋಣ.